ಓಂ ಶಾಂತಿ. ಮುರಳಿಯ ದಿನಾಂಕ 25/6/2021 ಪ್ರಾತಃ ಮುರಳಿ ಬಾಗ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಸಮಯದಲ್ಲಿ ನೀವು ತಂದೆಗೆ ಬಲಿಹಾರಿಯಾದಾಗ 21 ಜನ್ಮಗಳಿಗಾಗಿ ನೀವು ಸದಾ ಸುಖಿಗಳಾಗುತ್ತೀರಾ? ಪ್ರಶ್ನೆ. ಜ್ಞಾನಿ ಮಕ್ಕಳು ತಮ್ಮ ಸ್ಥಿತಿಯನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಯಾವ ಅಭ್ಯಾಸವನ್ನು ಪಕ್ಕ ಮಾಡಿಕೊಳ್ಳಬೇಕು? ಉತ್ತರ, ಬೆಳಗ್ಗೆ ಬೆಳಗ್ಗೆ ಎದ್ದೇಳುವಂತಹ ಅಭ್ಯಾಸ. ಬೆಳಗ್ಗೆ ಬೆಳಗ್ಗೆ ಅಂದರೆ ಅಮೃತ ವೇಳೆಯಲ್ಲಿ ಎದ್ದು ಬಾಬಾರವರ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಇದು ಬಹಳ ಒಳ್ಳೆಯ ಧಾರಣೆಯಾಗಿದೆ. ಯಾವ ಮಕ್ಕಳು ಬೇಗ ಮಲಗುತ್ತಾರೆ, ಬೇಗ ಎದ್ದೇಳುತ್ತಾರೆ, ಅವರ ಅವಸ್ಥೆ ಪೂರ್ಣ ದಿನ ಚೆನ್ನಾಗಿ ಇರುತ್ತದೆ. ಅಜ್ಞಾನಿಗಳ ನಿದ್ರೆಗಿಂತಲೂ ಜ್ಞಾನಿ ಮಕ್ಕಳ ನಿದ್ರೆ ಅರ್ಧ ಇರಬೇಕು. 10 ಗಂಟೆಗೆ ಮಲಗಿರಿ, 2 ಗಂಟೆಗೆ ಎದ್ದು ಕುಳಿತುಕೊಳ್ಳಿರಿ ಬಾಬಾರವರ ನೆನಪಿನಲ್ಲಿ. ಗೀತೆ. ನನಗೆ ಆಶ್ರಯವನ್ನು ಕೊಡುವವರು ತಂದೆಯಾಗಿದ್ದಾರೆ. ಓಂ ಶಾಂತಿ. ಮಕ್ಕಳೆಲ್ಲರೂ ಸನ್ಮುಖದಲ್ಲಿ ಕುಳಿತಿದ್ದೀರಾ? ಅಂದಾಗ ನೀವು ತಿಳಿದಿದ್ದೀರಾ, ನಾವೆಲ್ಲರೂ ಜೀವಾತ್ಮಗಳಾಗಿದ್ದೇವೆ. ಇಲ್ಲಂತೂ ಜೀವಾತ್ಮಗಳೇ ಇರುತ್ತಾರೆ ಅಲ್ವಾ? ಯಾವಾಗ ಆತ್ಮನಿಗೆ ಶರೀರವಿರುವುದಿಲ್ಲ ಆಗ ಆತ್ಮ ಬೆತ್ತಲೆ ಅಂದರೆ ಕೇವಲ ಆತ್ಮವಿರುತ್ತದೆ, ಅದಕ್ಕೆ ಅಶರೀರಿ ಎಂದು ಹೇಳಲಾಗುವುದು. ನೀವಂತೂ ಶರೀರದ ಜೊತೆಯಲ್ಲಿ ಕುಳಿತಿದ್ದೀರಾ. ಆತ್ಮ ಮತ್ತು ಪರಮಾತ್ಮ ಎಲ್ಲಿಯವರೆಗೆ ಶರೀರದಲ್ಲಿ ಬರುವುದಿಲ್ಲ ಅಲ್ಲಿಯವರೆಗೆ ಮಾತನಾಡಲು ಆಗುವುದಿಲ್ಲ. ನೀವು ಜೀವಾತ್ಮರು ತಿಳಿದಿದ್ದೀರಾ? ಈಗ ನಾವು ಸನ್ಮುಖದಲ್ಲಿ, ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಹೇಗೆ 5000 ವರ್ಷಗಳ ಮೊದಲು ಸನ್ಮುಖದಲ್ಲಿ ಬಂದಿದ್ದೆವು ಹಾಗೆಯೇ ಮಕ್ಕಳು ಅವಶ್ಯವಾಗಿ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಾ? ನಿಮಗೆ ಗೊತ್ತಿದೆ, ನಾವು ನಮ್ಮ ಪರಂಪಿತ ಪರಮಾತ್ಮ ದೇಹದಿನ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ ಎಂದು. ಯಾಕೆ ಕುಳಿತಿದ್ದೀರಾ? ದೇಹದಿನ ತಂದೆಯಿಂದ ದೇಹದಿನ ಆಸ್ತಿಯನ್ನು ಪಡೆಯಲು. ಹೇಗೆ ಶಾಲೆಯಲ್ಲಿ ತಿಳಿದುಕೊಳ್ಳುತ್ತಾರೆ, ನಾವು ಶಿಕ್ಷಕರ ಮೂಲಕ ಇಂಜಿನಿಯರಿ ಬ್ಯಾರಿಸ್ಟರಿ ಕಲಿಯುತ್ತೇವೆ. ಇದು ಮುಖ್ಯ ಗುರಿ ಇರುತ್ತದೆ. ನೀವು ಮಕ್ಕಳು ತಿಳಿದಿದ್ದೀರ, ಪರಂಪಿತ ಪರಮಾತ್ಮ ನಮಗೆ ಬ್ರಹ್ಮರವರ ತನುವಿನಲ್ಲಿ ಕುಳಿತು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಭಗವಾನು ವಾಚ. ಇದಂತೂ ನೀವು ಮಕ್ಕಳಿಗೆ ತಿಳಿಸಲಾಗುವುದು. ಭಗವಂತ ಎಂದು ಒಬ್ಬ ನಿರಾಕಾರ ತಂದೆಗೆ ಹೇಳಲಾಗುವುದು. ಜೀವಾತ್ಮರು ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆಯುತ್ತಾರೆ. ಯಾವುದೇ ಸನ್ಯಾಸಿಗಳನ್ನು ನೀವು ಕೇಳಿರಿ, ಮನುಷ್ಯರು ಪುನರ್ಜನ್ಮವನ್ನು ಪಡೆಯುತ್ತಾರಾ ಎಂದು. ಆಗ ಅವರು ಈ ರೀತಿ ಹೇಳುವುದಿಲ್ಲ, ಪಡೆಯುವುದಿಲ್ಲವೆಂದು. ಇಲ್ಲ, 84 ಜನ್ಮಗಳನ್ನು ಹೇಗೆ ಪಡೆಯುತ್ತಾರೆಂದು ಕೇಳಬಹುದು. ಇಲ್ಲವೆಂದರೆ ಇದನ್ನು ಕೇಳಬಹುದು, 84 ಲಕ್ಷ ಜನ್ಮಗಳನ್ನು ಹೇಗೆ ಪಡೆಯುತ್ತಾರೆ? ಮತ್ತೆ ಕೇಳಿ ಅವರನ್ನ, ನೀವು ಪುನರ್ಜನ್ಮಗಳನ್ನು ಒಪ್ಪುವೀರಾ ಎಂದು. ಅವಶ್ಯವಾಗಿ ಆತ್ಮ ಸಂಸ್ಕಾರದ ಅನುಗುಣವಾಗಿ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೆ. ಈ ರೀತಿ ಕೆಲವರು 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. 84 ಜನ್ಮಗಳ ಅಂದರೆ 84 ಲಕ್ಷ ಜನ್ಮಗಳ ಮಾತಂತೂ ಇಲ್ಲ. ಮೊದಲ ಜನ್ಮ ಅವಶ್ಯವಾಗಿ ಬಹಳ ಚೆನ್ನಾಗಿ ಸತೋಪ್ರಧಾನವಾಗಿರುತ್ತದೆ. ಅಂತಿಮ ಜನ್ಮ ಚೀಚಿ ತಮೋ ಪ್ರಧಾನವಾಗಿರುತ್ತದೆ. 16 ಕಲೆಗಳಿಂದ 14 ಕಲೆಗಳು, ನಂತರ 12 ಕಲೆಗಳಾಗುತ್ತದೆ. ಪುನರ್ಜನ್ಮವನ್ನು ಅವಶ್ಯವಾಗಿ ಪಡೆಯಬೇಕಾಗಿದೆ. ಕೇಳಬೇಕು, ಒಳ್ಳೆಯದು. ಪರಂಪಿತ ಪರಮಾತ್ಮ ಪುನರ್ಜನ್ಮವನ್ನು ಪಡೀತಾರಾ ಅಥವಾ ಪುನರ್ಜನ್ಮ ರಹಿತ ಆಗಿದ್ದಾರಾ? ನೋಡಿ, ಪಾಯಿಂಟ್ಸು ಬಹಳ ಸೂಕ್ಷ್ಮವಾಗಿವೆ. ಒಂದು ವೇಳೆ ಹೇಳಿದ್ದೆ ಆದರೆ ಜನನ ಮರಣ ರಹಿತ ಅಂತ ಹೇಳಿ ಅವ್ರು ಹೇಳುತ್ತಾರೆ ಅಂದಾಗ ಮತ್ತೆ ಅವರನ್ನು ಕೇಳಿ, ಶಿವ ಜಯಂತಿ ಅಂತ ಯಾಕೆ ಆಚರಿಸುವುದು? ಮತ್ತೆ
ಶಿವಜಯಂತಿ ಸಿದ್ಧ ಆಗುವುದಿಲ್ಲ. ಹೇಳ್ತಾರೆ ಶಿವಜಯಂತಿ ಅಂತೂ ಆಚರಿಸಲಾಗುವುದು. ತಿಳಿಸ್ಕೊಡ್ಬೇಕು, ಹಾ ಶಿವಜಯಂತಿ ಇದೆ, ಆದ್ರೆ ಜನ್ಮದ ಜೊತೆಯಲ್ಲಿ ಮರಣ ಎಂದು ಯಾವುದಕ್ಕೆ ಹೇಳಲಾಗುವುದು, ಅದು ಇರುವುದಿಲ್ಲ ಭಗವಂತನಿಗೆ. ಒಂದು ವೇಳೆ ಸತ್ತಿದ್ದೆ ಆದರೆ ಮರಣವಾದರೆ ಪುನರ್ಜನ್ಮವನ್ನ ಪಡೆಯುತ್ತಾರೆಂದು ಅರ್ಥ. ತಂದೆ ಎಂದಿಗೂ ಪುನರ್ಜನ್ಮವನ್ನ ಪಡೆಯುವುದಿಲ್ಲ. ಅವರು ಈ ಬ್ರಹ್ಮರವರ ತನುವಿನಲ್ಲಿ ಒಂದು ಬಾರಿ ಬರುತ್ತಾರೆ ಅಷ್ಟೇ, ಮತ್ತೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಪರಂಪಿತ ಪರಮಾತ್ಮ ಪುನರ್ಜನ್ಮ ರಹಿತ ಆಗಿದ್ದಾರೆ. ಅವರು ಎಂದಿಗೂ ಸತೋಪ್ರಧಾನರಿಂದ ತಮೋಪ್ರಧಾನ ಆಗುವುದಿಲ್ಲ. ಆತ್ಮರಂತೂ ಎಲ್ಲರೂ ಜನನ ಮರಣದಲ್ಲಿ ಬರುತ್ತಾ ಬರುತ್ತಾ ಪತಿತರಾಗಿದ್ದಾರೆ. ಮತ್ತೆ ತಂದೆ ಬರುತ್ತಾರೆ ಪಾವನರನ್ನಾಗಿ ಮಾಡಲು. ಇದರಿಂದ ಸಿದ್ಧವಾಗುತ್ತದೆ ಆತ್ಮವೇ ಪತಿತವಾಗಿದೆ. ಮತ್ತೆ ಆತ್ಮ ಮನೆಯಿಂದ ಪಾವನ ಇದ್ದು ಬರುತ್ತದೆ, ಮತ್ತೆ ಮಾಯೆ ಪತಿತರನ್ನಾಗಿ ಮಾಡುತ್ತದೆ. ತಂದೆಯಂತೂ ಎಂದಿಗೂ ಪತಿತರನ್ನಾಗಿ ಮಾಡುವುದಿಲ್ಲ. ತಂದೆ ಎಂದಿಗೂ ಮಕ್ಕಳಿಗೆ ಕೆಟ್ಟ ಮತವನ್ನ ಕೊಡಲು ಸಾಧ್ಯವಿಲ್ಲ. ಈ ಸಮಯದ ಮನುಷ್ಯರಂತೂ ಪತಿತ ಮತವನ್ನೇ ಕೊಡುತ್ತಾರೆ. ಈಗ ಪಾವನ ತಂದೆ ಹೇಳುತ್ತಾರೆ, ಮಕ್ಕಳೇ ಪತಿತರಾಗಬೇಡಿ, ಅಂದ್ರೆ ಅರ್ಥ ವಿಕಾರಗಳಲ್ಲಿ ಹೋಗಬೇಡಿ. ರಾವಣನ ಮತದಿಂದ ದುಃಖಧಾಮವಾಗಿದೆ, ಮೊದಲು ಸುಖಧಾಮವಿತ್ತು. ಈ ರೀತಿಯೆಲ್ಲ ತಂದೆಯೇ ಸುಖ ದುಃಖವನ್ನ ಕೊಡುತ್ತಾರೆ ಎಂದಲ್ಲ. ತಂದೆ ಎಂದಿಗೂ ಮಕ್ಕಳಿಗೆ ದುಃಖದ ಮತವನ್ನ ಕೊಡುವುದಿಲ್ಲ. ಮಾಯೆ ದುಃಖವನ್ನ ಕೊಡುತ್ತದೆ. ಆ ಮಾಯೆಯ ಮೇಲೆ ವಿಜಯವನ್ನ ಪಡೆಯುವುದರಿಂದ ನೀವು ಜಗಜ್ಜೀತರಾಗುತ್ತೀರಾ. ಮನುಷ್ಯರು ಮಾಯೆಯ ಅರ್ಥವನ್ನೇ ತಿಳಿದುಕೊಳ್ಳುವುದಿಲ್ಲ. ಅವರು ಏನ್ ಹೇಳುತ್ತಾರೆ, ದುಡ್ಡಿಗೆ ಮಾಯೆ ಅಂತ ಹೇಳ್ಬಿಡ್ತಾರೆ. ಹೇಳ್ತಾರೆ ಅಲ್ವಾ, ಇವರಿಗೆ ಮಾಯೆಯ ನಶೆ ಬಹಳ ಇದೆ. ಆದರೆ ಮಾಯೆಯ ನಶೆ ಇರುವುದಿಲ್ಲ. ಅಲ್ಲಿ ರಾವಣನ ಭೂತಗಳನ್ನಾಗಿ ಮಾಡಿ ಸತ್ಯಯುಗದಲ್ಲಿ ಸುಡುವುದಿಲ್ಲ. ಭೂತ ಅಂತ ಹೇಳಿದ್ರೆ ಶತ್ರುವನ್ನ ಮಾಡ್ಲಾಗತ್ತಲ್ವಾ, ಭೂತಗಳ ರೂಪದಲ್ಲಿ ರಾವಣನ ರಾಜ್ಯ ಪ್ರಾರಂಭವಾಗುವುದೇ ಅರ್ಧ ಕಲ್ಪದಿಂದ. ದೇಹದ ಅಹಂಕಾರ ಬರುವುದರಿಂದ ಅನ್ಯ ವಿಕಾರಗಳು ಸಹ ಬರುತ್ತವೆ. ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ, ದೇವತೆಗಳು ವಾಮ ಮಾರ್ಗದಲ್ಲಿ, ಅಂದ್ರೆ ಅರ್ಥ ವಿಕಾರಗಳಲ್ಲಿ ಹೋಗುತ್ತಾರೆ ಎಂದು. ಮಾಯಿಗೆ ವಶ ಆಗುವುದರಿಂದ ಪರವಶರಾಗುತ್ತಾರೆ, ಪರಮತದಂತೆ ನಡೆಯುತ್ತಿರುತ್ತಾರೆ. ಈಗ ನೀವು ಶ್ರೀಮತದಂತೆ ನಡೆಯುತ್ತಿದ್ದೀರಾ. ಪರಮತ ಅಂದ್ರೆ ಅರ್ಥ ಮಾಯೆಯ ಮತ, ಶ್ರೀ ಅಂದ್ರೆ ಅರ್ಥ ಶ್ರೇಷ್ಠ ತಂದೆಯ ಮತ, ಅದಾಗಿದೆ ರಾವಣನ ಮತ ಪರಮತ. ಆದ್ದರಿಂದಲೇ ತಂದೆ ಹೇಳುತ್ತಾರೆ, ಅಸುರಿ ಸಂಪ್ರದಾಯದವರೆಲ್ಲರೂ ರಾವಣನ ಪಂಜರದಲ್ಲಿ ಸಿಕ್ಕಿಕೊಂಡು ದುಃಖಿಗಳಾಗಿದ್ದಾರೆ. ಮನುಷ್ಯರಿಗೆ ಸತ್ಯಯುಗದ ಆಯುಷ್ಯು ಲಕ್ಷಾಂತರ ವರ್ಷಗಳು ಅಂತ ತಿಳ್ಕೊಂಡಿದ್ದಾರೆ. ನೀವಂತೂ ಲೆಕ್ಕಾಚಾರವನ್ನ ಹೇಳುತ್ತೀರ, 5000 ವರ್ಷಗಳು ಹೇಗೆ ಎಂದು. ಕ್ರೈಸ್ತನಿಗೆ 2000 ವರ್ಷಗಳಾಗಿದೆ, ಬುದ್ಧ ಬಂದು 2250 ವರ್ಷಗಳಾಗಿದೆ, ಇಸ್ಲಾಮಿಯರು ಬಂದು 2500 ವರ್ಷಗಳಾಗಿದೆ. ಎಲ್ಲರದು ಸೇರಿಸಿ ಅರ್ಧ ಕಲ್ಪ ಅವರೆಲ್ಲರದು. ಇನ್ನು ಅರ್ಧ ಕಲ್ಪ ಸತ್ಯಯುಗದಿಂದ ದೇವಿ ದೇವತಾ ಧರ್ಮವಿರುತ್ತೆ, ದೇವತೆಗಳ ರಾಜ್ಯವಿತ್ತು. ಮತ್ತೆ ದೇವತೆಗಳಿಗೆ ಲಕ್ಷಾಂತರ ವರ್ಷಗಳು ಎಂದು ಹೇಗೆ ಹೇಳುವುದು? ಇಷ್ಟೆಲ್ಲ ಮನುಷ್ಯರಿದ್ದಾರೆ ಅಂದಾಗ ಮನುಷ್ಯರು ಬಹಳ ಜನ ಹೋಗ್ತಾರೆ ಅಲ್ವಾ, ಇಷ್ಟೊಂದು ಜನ ಸತ್ಯಯುಗದಲ್ಲಿ ಇರುವುದಿಲ್ಲ. 5000 ವರ್ಷಗಳಲ್ಲಿ ಕೋಟ್ಯಂತರ ಮನುಷ್ಯರಾಗಿದ್ದಾರೆ. ಹೇಳ್ತಾರಲ್ವಾ, ಕ್ರೈಸ್ತನಿಗಿಂತ 3000 ವರ್ಷಗಳಿಗೆ ಮೊದಲು ಭಾರತದಲ್ಲಿ ಸನಾತನ ದೇವಿ ದೇವತಾ ಧರ್ಮವಿತ್ತು. 5000 ವರ್ಷಗಳು ಈಗ ಪೂರ್ಣವಾಗಿದೆ, ನಾಟಕ ಪೂರ್ತಿಯಾಗಿದೆ ಅಲ್ವಾ. ಈ ಮಾತುಗಳನ್ನು ಯಾರು ತಿಳಿದುಕೊಳ್ಳುವುದಿಲ್ಲ. ತಂದೆ ಹೇಳ್ತಾರೆ, ನಾನು ಹೇಗಿದ್ದೇನೆ, ಏನಾಗಿದ್ದೇನೆ, ಮತ್ತೆ ಈ ಚಕ್ರ ಹೇಗೆ ಸುತ್ತುತ್ತದೆ, ಯಾರೂ ಸಹ ತಿಳಿದುಕೊಂಡಿಲ್ಲ. ತಂದೆಯೇ ತಿಳಿಸುತ್ತಾರೆ, ಇದಾಗಿದೆ ಗೀತಾ ಎಪಿಸೋಡ್.
ಬಾಬಾರವರೇ ಬಂದು ಸಹಜ ರಾಜಯೋಗವನ್ನ ಕಲಿಸಿದ್ದರು. ಬಾಬಾ ವೃದ್ಧರಿಗೂ ಸಹ ತಿಳಿಸುತ್ತಾರೆ, ಇದು ಬಹಳ ಸಹಜ ಮಾತಾಗಿದೆ. ಕೇವಲ ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡುವುದು. ಮಗು ಜನ್ಮ ಪಡೆಯಿತೆಂದರೆ ಅರ್ಥ ವಾರಿಸ್ ಬಂದರೆಂದು. ನೀವು ತಿಳಿದಿದ್ದೀರ, ನಾವು ಬಾಬಾರವರ ವಾರಿಸ್ ಮಕ್ಕಳಾಗಿದ್ದೇವೆ. 5000 ವರ್ಷಗಳ ನಂತರ ಪುನಃ ಮೇಲನ ಮಾಡಲು ಬಂದಿದ್ದೇವೆ. ಇದು ಬಹಳ ಗುಪ್ತವಾದ ಮಾತಾಗಿದೆ. ಬಾಬಾ ಕೇಳುತ್ತಾರೆ, ಮುಂಚೆ ಎಂದಾದ್ರೂ ನನ್ನ ಜೊತೆ ಮಿಲನ ಮಾಡಿದ್ರ ಎಂದು. ಮಕ್ಕಳು ಹೇಳುತ್ತೀರ, ಹಾ ಬಾಬಾ. ಆತ್ಮ ಈ ಮುಖದ ಮೂಲಕ ಹೇಳುತ್ತೆ, ನಾವು 5000 ವರ್ಷಗಳಿಗೆ ಮೊದಲು ನಿಮ್ಮ ಜೊತೆಯಲ್ಲಿ ಮಿಲನ ಮಾಡಿದ್ದೆವು. ನೀವು ಈ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನ ಕೊಡಲು ಬಂದಿದ್ದೀರಿ. ಯಾರು ಪಕ್ಕಾಪಕ್ಕ ಮಕ್ಕಳಿರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ, ನಾವು ಬಾಬಾರವರಿಂದ ಬೇಹದ್ದಿನ ಆಸ್ತಿಯನ್ನ ಪಡೆಯಲು ಸನ್ಮುಖದಲ್ಲಿ ಕೊಳ್ಳುತ್ತಿದ್ದೇವೆ. ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಬ್ರಹ್ಮಾರವರ ಮೂಲಕ. ತಂದೆ ಹೇಳ್ತಾರೆ, ನನ್ನನ್ನ ಗುರುತಿಸಿದ್ದೀರಾ, ನಾನು ನಿಮ್ಮ ತಂದೆಯಾಗಿದ್ದೇನೆ. ನೀವು ಹೇಳುತ್ತೀರಾ, ಹಾ ಬಾಬಾ, ನಾವು ಆತ್ಮಗಳಿಗೆ ನೀವು ತಂದೆ, ಪರಮಪಿತ ಪರಮಾತ್ಮ ಆಗಿದ್ದೀರಾ. ತಂದೆಯು ಹೇಳುತ್ತಾರೆ, ನಿಮ್ಮನ್ನು ನಾನು ಸ್ವರ್ಗದಲ್ಲಿ ಕಳುಹಿಸಿದ್ದೆ, ಆಸ್ತಿಯನ್ನು ಕೊಟ್ಟಿದ್ದೆ, ನಂತರ ಮಾಯೆ ಕಸಿದುಕೊಂಡಿದೆ, ನಂತರ ಮತ್ತೆ ನಾನು ಬಂದಿದ್ದೇನೆ ಕೊಡಲು. ಮಾಯೆ ಆಸ್ತಿಯನ್ನ ಕಿತ್ತುಕೊಳ್ಳುತ್ತದೆ, ತಂದೆ ಆಸ್ತಿಯನ್ನ ಕೊಡುತ್ತಾರೆ. ಇದು ಅನೇಕ ಬಾರಿ ಆಟ ನಡೆದಿದೆ, ನಡೆಯುತ್ತಲೇ ಇರುತ್ತದೆ, ಅಂತ್ಯ ಆಗುವುದಿಲ್ಲ. ತಂದೆಗೆ ಮಕ್ಕಳಾಗುತ್ತೀರಾ, ಕೆಲವರು ಸ್ವಂತ ಮಕ್ಕಳಾಗುತ್ತಾರೆ, ಕೆಲವರು ಸೌತಲೆ ಮಕ್ಕಳಾಗುತ್ತಾರೆ. ಕೆಲವರು ಸ್ವಂತ ಸೌತಲೆ ಅಂದ್ರೆ ಬಾಬನ ಶ್ರೀಮಂತದಂತೆ ನಡೆಯುವವರು ಇರುತ್ತಾರೆ, ಬಾಬರೂರ ಶ್ರೀಮಂತದಂತೆ ನಡೆಯದೇ ಇರುವವರು ಇರುತ್ತಾರೆ. ಕಚ್ಚಾ ಪಕ್ಕ ಅಂತೂ ಇದ್ದೇ ಇರ್ತಾರೆ ಅಲ್ವಾ. ಪಕ್ಕ ಇರುವಂತಹ ಮಕ್ಕಳಿಗೆ ಎಂದಿಗೂ ಮಾಯೆ ಹಿಡಿಯುವುದಿಲ್ಲ, ಮಾಯೆಯ ಮೇಲೆ ವಿಜಯಿಗಳಾಗುತ್ತಾರೆ. ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ಎಲ್ಲಿಯವರೆಗೆ ಬದುಕಿ ಇರುತ್ತೇವೆ, ನಿಮ್ಮಿಂದ ಆಸ್ತಿಯನ್ನ ಪಡೆಯುತ್ತಿರುತ್ತೇವೆ. ವಿಕರ್ಮಗಳ ಹೊರೆ ತಲೆಯ ಮೇಲೆ ಬಹಳಷ್ಟಿದೆ ಅಂದಾಗ, ಎಷ್ಟೆಷ್ಟು ನೀವು ತಂದೆಯ ನೆನಪಿನಲ್ಲಿರುತ್ತೀರಾ ಅಷ್ಟೆಷ್ಟು ಯೋಗ ಅಗ್ನಿಯಿಂದ ಪಾಪಾತ್ಮಗಳಿಂದ ಪುಣ್ಯಾತ್ಮಗಳಾಗುತ್ತೀರಾ. ಬೆಂಕಿ ವಸ್ತುವನ್ನ ಪವಿತ್ರ ಮಾಡುತ್ತೆ, ನಿಮ್ಮದಿದಾಗಿದೆ ಯೋಗ ಅಗ್ನಿ. ಇದು ಬೇಹದ್ದಿನ ಯಜ್ಞವಾಗಿದೆ. ಬೇಹದ್ದಿನ ಸೇಟ್ ತಂದೆ ಕುಳಿತು ಬೇಹದ್ದಿನ ಯಜ್ಞವನ್ನ ರಚಿಸಿದ್ದಾರೆ. ಇಷ್ಟೊಂದು ವರ್ಷಗಳ ಕಾಲ ಯಾವ ಯಜ್ಞವೂ ಸಹ ನಡೆಯುವುದಿಲ್ಲ. 7-8 ದಿನಗಳ ಕಾಲ ಅಥವಾ 1 ತಿಂಗಳ ಕಾಲ ಯಜ್ಞವನ್ನ ರಚಿಸುತ್ತಾರೆ, ನಡೆಸುತ್ತಾರೆ. ನಿಮ್ಮ ಈ ಯಜ್ಞ ಎಷ್ಟು ವರ್ಷಗಳಿಂದ ನಡೆಯುತ್ತಿದೆ? ತಂದೆ ತಿಳಿಸುತ್ತಲೇ ಇರುತ್ತಾರೆ. ತಂದೆ ಹೇಳ್ತಾರೆ, ಮಕ್ಕಳೇ ಮರೆಯಬೇಡಿ, ಕೇವಲ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಜನ್ಮ ಜನ್ಮಾಂತರಗಳ ವಿಕರ್ಮಗಳ ಹೊರೆ ಚುಕ್ತವಾಗುತ್ತದೆ, ಭಸ್ಮವಾಗುತ್ತದೆ. ಭಗವಾನು ವಾಚ್ಯವಾಗಿದೆ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಅವಶ್ಯವಾಗಿ ತಂದೆ ಬಂದಿದ್ದಾರೆ, ಅದಕ್ಕೋಸ್ಕರನೇ ಹೇಳುತ್ತಾರೆ ಅಲ್ವಾ. ಬಾಬಾ ಹೇಳುತ್ತಾರೆ, ಈಗ ನೀವು ವಾಪಸ್ ಮನೆಗೆ ಹೋಗಬೇಕು. ನೀವು ಆತ್ಮ ಈ ಸಮಯದಲ್ಲಿ ಬಹಳ ಪತಿತರಾಗಿದ್ದೀರಾ. ಈಗ ನಿಮಗೆ ಗೊತ್ತಿದೆ, ಯೋಗದಿಂದ ನಾವು ಪಾವನರಾಗುತ್ತೇವೆ. ನಿಮ್ಮದಂತೂ ಪ್ರತಿಜ್ಞೆ ಇದೆ, ಯಾವಾಗ ನೀವು ಬರುತ್ತೀರಾ ಆಗ ಎಲ್ಲಾ ಸಂಘಗಳನ್ನ ಬಿಟ್ಟು ನಿಮ್ಮ ಸಂಘದಲ್ಲಿರುತ್ತೇವೆ ಬಾಬಾ ಎಂದು. ದ್ವಾಪರ ಯುಗದಿಂದಲೂ ಮಾಡಿರುವ ಪ್ರತಿಜ್ಞೆ ಇದೆ. ತಂದೆ ಹೇಳ್ತಾರೆ, ನೀವು ಹೇಳಿದಿರಾ ಅಲ್ವಾ ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು. ಸ್ತ್ರೀ ಇರಬಹುದು, ಪುರುಷರಿರಬಹುದು, ಎಲ್ಲರೂ ಈಗ ಪರಮಾತ್ಮನಿಗೆ ಬಲಿಹಾರಿ ಆಗಬೇಕು. ಅಲ್ಲಾದ್ರೆ ಸ್ತ್ರೀ ಪುರುಷರ ಮೇಲೆ, ಪುರುಷರು ಸ್ತ್ರೀಯರ ಮೇಲೆ ಬಲಿಹಾರಿ ಆಗ್ತಾರೆ. ಇಲ್ಲಿ ತಂದೆಗೆ ಬಲಿಹಾರಿ ಆಗಬೇಕು. ವಿವಾಹ ಮಾಡುವಾಗ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಬಲಿಹಾರಿ ಆಗ್ತಾರೆ ಅಲ್ವಾ. ಈಗ ತಂದೆ ಹೇಳ್ತಾರೆ, ನೀವು ಯಾವುದೇ ಮನುಷ್ಯರಿಗೆ ಬಲಿಹಾರಿ ಆಗಬಾರದು.
ನಿಮ್ಮ ಪ್ರತಿಜ್ಞೆ ಇದೆ, ಏ ಪಿತಾ ಪರಮಾತ್ಮ, ನೀವು ಯಾವಾಗ ಬರುತ್ತೀರಾ ನಾವು ನಿಮಗೆ ಸಂಪೂರ್ಣವಾಗಿ ಬಲಿಹಾರಿ ಆಗುತ್ತೇವೆ ಎಂದು. ಸೊ ನೀವು ಈಗ ಬಲಿಹಾರಿ ಆದರೆ 21 ಜನ್ಮಗಳಿಗಾಗಿ ಸದಾ ಸುಖಿಗಳನ್ನಾಗಿ ಮಾಡುತ್ತೇನೆಂದು ತಂದೆ ಹೇಳುತ್ತಾರೆ. ಎಷ್ಟು ದೊಡ್ಡ ಆಸ್ತಿಯಾಗಿದೆ! ತಂದೆಯ ಶ್ರೀಮತ್ತದಿಂದ ನೀವು ಶ್ರೇಷ್ಠರಾಗುತ್ತೀರಾ, ಇದನ್ನು ಮರೆಯಬೇಡಿ. ಲಕ್ಷ್ಮೀನಾರಾಯಣರ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ. ನಾವು ತಂದೆಯಿಂದ ಇಂತಹ ಆಸ್ತಿಯನ್ನು ಪಡೆಯುತ್ತಿದ್ದೇವೆಂದು ಸ್ಮೃತಿ ಇರುತ್ತದೆ. ತಂದೆ ಪರಮಧಾಮದಿಂದ ಬಂದಿದ್ದಾರೆ, ಆದರೆ ಮಾಯೆ ಏನು ಕಡಿಮೆ ಇಲ್ಲ ತಂದೆಯನ್ನ ಮರೆಸುವುದರಲ್ಲಿ. ಎಲ್ಲಾ ಮಾತುಗಳಲ್ಲಿ ಎಲ್ಲರೂ ನಂಬರ್ 1 ಇರಲು ಸಾಧ್ಯವಿಲ್ಲ, ಎಲ್ಲರೂ ನಂಬರ್ 4. ಕೆಲವರಂತೂ ಏಕದಂ ತಂದೆಯನ್ನ ಮರೆತು ಹೋಗುತ್ತಾರೆ. ನಾವು ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ ಎಂಬುದು ಮರೆತು ಹೋಗುತ್ತದೆ. ಇಲ್ಲಿ ಕುಳಿತಿದ್ದೀರಾ ಅಂದಾಗ ನಶೆ ಏರಬೇಕು, ನಶೆ ಇರುತ್ತದೆ ಇಲ್ಲಿದ್ದಾಗ. ಇಲ್ಲಿಂದ ಹೊರಗೆ ಹೋದರೆ ಮರೆತು ಹೋಗುತ್ತೀರಾ, ನಂತರ ಬೆಳಗ್ಗೆ ರಿಫ್ರೆಶ್ ಆಗುತ್ತೀರಾ, ಮತ್ತೆ ಪೂರ್ತಿ ದಿನ ಮರೆತು ಹೋಗುತ್ತೀರಾ. 4-5 ವರ್ಷಗಳ ಕಾಲ ಇದ್ದು ಚೆನ್ನಾಗಿ ಸರ್ವಿಸ್ ಮಾಡುವವರು ಕೂಡ ನೋಡಿ ಇವತ್ತು ಇಲ್ಲ. ಯಾವುದಾದರೊಂದು ಅವಾಜ್ಞೆ ಮಾಡುವ ಕಾರಣದಿಂದಾಗಿ ಮಾಯೆ ಜೋರಾಗಿ ಪೆಟ್ಟನ್ನ ಕೊಡುತ್ತೆ, ಆಗ ಹೊರಟು ಹೋಗುತ್ತಾರೆ. ಬಾಬಾ ಹೇಳುತ್ತಾರೆ, ನೀವು ಮುಂದುವರೆದರೆ ವೈಕುಂಠ ರಸವನ್ನೇ ಅನುಭವ ಮಾಡುತ್ತೀರ, ಪರಮಾತ್ಮನ ಜೊತೆಯ ಪ್ರೇಮ ರಸವನ್ನೇ ಪಡೆಯುತ್ತೀರಾ. ಬಿದ್ದಿದ್ದೀರಾ ಅಂದ್ರೆ ಚಕನಾಚೂರು ನೋಡ್ತೀರಾ ಅಲ್ವಾ, ಹೇಗೆ ಚಕನಾಚೂರು ಆಗ್ಬಿಡ್ತಾರೆ ಅಂದ್ಬಿಟ್ಟು. ವೈಕುಂಠದಲ್ಲಂತೂ ಅವಶ್ಯವಾಗಿ ಹೋಗಬೇಕು, ಅವರು ಹೋಗುತ್ತಾರೆ, ಆದರೆ ಪದವಿಯಂತೂ ನಂಬರ್ 1 ಇದೆ ಅಲ್ವಾ. ಬಲೆ ಅಲ್ಲಿ ಎಲ್ಲರೂ ಸುಖಿಗಳಿರಬಹುದು, ಮತ್ತೆಯೂ ಕೂಡ ಪದವಿಗಳಲ್ಲಿ ವ್ಯತ್ಯಾಸವಿದೆಯಲ್ವಾ. ಶಾಲೆಯಲ್ಲಿ ಪದವಿ ಪಡೆಯಲು ಪುರುಷಾರ್ಥ ಮಾಡುತ್ತಾರೆ. ಈ ರೀತಿ ಎಲ್ಲ ಪ್ರಜೆಗಳಾದ್ರೂ ಪರವಾಗಿಲ್ಲ ಬಿಡಿ, ಏನ್ ಅದೃಷ್ಟದಲ್ಲಿರುತ್ತೆ ಅದಾಗುತ್ತೆ ಅಲ್ಲ. ಇದಕ್ಕೆ ತಮೋ ಪ್ರಧಾನ ಪುರುಷಾರ್ಥವೆಂದು ಹೇಳಲಾಗುತ್ತೆ. ಆ ರೀತಿ ಯಾರಾದ್ರೂ ತಿಳ್ಕೊಂಡು ಪುರುಷಾರ್ಥ ಮಾಡಿದ್ರೆ, ಯಾರು ತಂದೆಯಿಂದ ಪೂರ್ತಿ ಆಸ್ತಿ ತಗೊಳ್ಳುವಂತಹ ಪ್ರತಿಜ್ಞೆಯನ್ನ ಮಾಡುತ್ತಾರೆ ಅವರಿಗೆ ಹೇಳಬಹುದು ಸತೋಪ್ರಧಾನ ಪುರುಷಾರ್ಥಿಗಳು ಎಂದು. ಬಾಬಾ ಹೇಳುತ್ತಾರೆ, ಇದು ಕುದುರೆಯ ಓಟ ಆಗಿದೆ, ಎಲ್ಲರೂ ನಂಬರ್ 1 ಅಲ್ಲಿ ಹೋಗುವುದಿಲ್ಲ, ಇದು ಹ್ಯೂಮನ್ ರೇಸ್, ಅದಾಗಿದೆ ಕುದುರೆ ರೇಸ್. ಎಲ್ಲಾ ಕುದುರೆಗಳು ಒಂದೇ ಫಸ್ಟ್ ನಂಬರ್ ಬರ್ಲಿಕ್ಕಾಗುವುದಿಲ್ಲ, ಇದಾಗಿದೆ ಹ್ಯೂಮನ್ ರೇಸ್, ಮನುಷ್ಯರ ರೇಸು. ನೀವು ಬಯಸ್ತೀರಾ ನಾವು ಬೇಗ ಶಿವತಂದೆಯ ಕೊರಳಿನಲ್ಲಿ ಮಣಿಯಾಗಬೇಕು, ಮಾಲೆಯಾಗಬೇಕು ಎಂದು ಅಂದಾಗ ತಂದೆಯನ್ನು ನೆನಪು ಮಾಡಬೇಕಾಗುವುದು. ಪೂರ್ತಿ ಆಧಾರ ನೆನಪಿನ ಮೇಲೆ ಇದೆ. ಮಾಯೆ ಈ ರೀತಿ ವಿಘ್ನಗಳನ್ನ ಹಾಕುತ್ತದೆ, ಏಕದಂ ರೇಸಿಂದ ಹೊರಬರುತ್ತಾರೆ. ಬಾಬಾ ಹೇಳ್ತಾರೆ, ನಿಮ್ಮದಿದು ಹ್ಯೂಮನ್ ರೇಸ್ ಆಗಿದೆ. ಆತ್ಮ ಹೇಳುತ್ತೆ, ನಾವು ಬಹಳ ದುಃಖಿಗಳಾಗಿದ್ದೇವೆ ಎಂದು. ಶರೀರವನ್ನ ಪಡೆಯುತ್ತಾ ಪಡೆಯುತ್ತಾ ಬಹಳ ಬೇಜಾರಾಗಿದ್ದೇವೆ. ಹೇಳ್ತಾರೆ, ಈಗ ತಂದೆಯ ಬಳಿ ಹೋಗಬೇಕು ಎಂದು. ತಂದೆ ಯುಕ್ತಿಗಳನ್ನ ಕಲಿಸುತ್ತಾರೆ. ಹೇಳ್ತಾರೆ, ಬಾಬಾ ನಾವು ನಿಮ್ಮ ಮಡಿಲಿನಲ್ಲಿಯೇ ಇರುತ್ತೇವೆ, ಎಷ್ಟು ಸಮಯ ಸಾಧ್ಯವಾಗುತ್ತೆ ಅಷ್ಟು ಸಮಯ ತೆಗೆದು ನೆನಪಿನಲ್ಲಿ ಇರುವುದು ಬಹಳ ಒಳ್ಳೆಯದು. ಸರ್ಕಾರದ ಸೇವೆಯಲ್ಲಿಯೂ ಕೂಡ 8 ಗಂಟೆಗಳನ್ನ ಕೊಡ್ತೀರಾ, ಈ ಅದೇ ರೀತಿಯಾಗಿ ನೆನಪಿನಲ್ಲಿಯೂ ಕೂಡ 8 ಗಂಟೆಗಳ ಸಮಯ ಇರಬೇಕು. ಸೃಷ್ಟಿಯನ್ನ ಸ್ವರ್ಗ ಮಾಡುವುದು ಎಷ್ಟು ದೊಡ್ಡ ಸರ್ವಿಸ್ ಆಗಿದೆ. ಕೇವಲ ತಂದೆಯನ್ನು ನೆನಪು ಮಾಡಿರಿ ಮತ್ತು ಸುಖಧಾಮವನ್ನು ನೆನಪು ಮಾಡಿರಿ. 8 ಗಂಟೆಗಳ ಕಾಲ ಸರ್ವಿಸ್ ಮಾಡಿದಾಗ ನೀವು ಪೂರ್ಣ ಆಸ್ತಿಯನ್ನ ಪಡೆಯುತ್ತೀರಾ. ಈ ರೀತಿ ನೆನಪು ಮಾಡುತ್ತಾ ಮಾಡುತ್ತಾ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ. 8 ಗಂಟೆಗಳ ಕಾಲ ಈ ಸೇವೆಯಲ್ಲಿ ಕೊಟ್ಟಾಗ ಬಾಕಿ 16 ಗಂಟೆಗಳ ಕಾಲ ನೀವು ಫ್ರೀ ಆಗ್ತೀರಾ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಗಳಿಗೆಗೂ ನೆನಪು ಮಾಡಿರಿ. ನೆನಪಂತೂ ಎಲ್ಲಿ ಕುಳಿತಿದ್ದರೂ ಸಹ ಮಾಡಬಹುದು.
ಎಲ್ಲದಕ್ಕಿಂತ ಒಳ್ಳೆಯ ಸಮಯವಾಗಿದೆ ಮುಂಜಾನೆ, ಅಮೃತ ವೇಳೆಯ ಸಮಯ. ಆ ಸಮಯ ನಿಮಗೆ ಯೋಗ ಮಾಡಲು ಸಿಗುತ್ತದೆ. ಸಿಂಧಿಯಲ್ಲಿ ಕತೆ ಹೇಳ್ತಾರೆ, ಬೆಳಗ್ಗೆ ಬೆಳಗ್ಗೆ ಮಲಕ್ಕೊಳ್ಳಿ, ಬೆಳಗ್ಗೆ ಬೆಳಗ್ಗೆ ಎದ್ದೋಳಿ ಅಂತ ಹೇಳಿ. ಅಂದ್ರೆ ಬೆಳಗ್ಗೆ ಮಲಗುವಂಥದ್ದಲ್ಲ, ಬೇಗ ಮಲಗಿ ಎಂದು ಅರ್ಥ. ಬೇಗ ಮಲಗಿ ಬೇಗ ಎದ್ದೋಳಿ ಎಂದು. ಆದ್ರೆ ಸಿಂಧಿಯಲ್ಲಿ ಸವೆರೆ ಸೊನ್ನ ಸವೆರೆ ಊಟನ, ಬೆಳಗ್ಗೆನೆ ಮಲಗಿ ಬೆಳಗ್ಗೆನೆ ಎದ್ದೋಳಿ ಅಂತ ಹೇಳುತ್ತಾರೆ. ಬಹಳ ಗುಣವಂತರಿರ್ತಾರೆ ಅಂತಹ ಮನುಷ್ಯರೆಂಬ ಗಾಯನವಿದೆ. ಅಂದ್ರೆ ಯಾರು ಬೇಗ ಮಲಗಿ ಬೇಗ ಎದ್ದೋಳ್ತಾರೆ ಅವರು ಬಹಳ ಗುಣವಂತರು ಎಂಬ ಗಾಯನವಿದೆ. ಈ ಗಾಯನ ಈಗಿನ ಸಮಯದ್ದು. ತಂದೆ ಹೇಳ್ತಾರೆ, ರಾತ್ರಿಯಲ್ಲಿ ಬೇಗ ಮಲಗಿ ಮತ್ತೆ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದೋಳಿ. ಅಜ್ಞಾನಿಗಳು 8 ಗಂಟೆಗಳ ಕಾಲ ನಿದ್ರೆ ಮಾಡುತ್ತಾರೆ, ನಿಮ್ಮ ನಿದ್ರೆ ಅದರಲ್ಲಿ ಅರ್ಧ ಇರಬೇಕು. ಆಗ ಎಷ್ಟಾಯ್ತು, 4 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. 4-5 ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ಸಾಕು ಅಂತಾರೆ ಬಾಬರವರು. ನೀವು ಕರ್ಮಯೋಗಿಗಳಾಗಿದ್ದೀರಾ ಅಲ್ವಾ? ರಾತ್ರಿ 10 ಗಂಟೆಗೆ ಮಲಗಿ, 2 ಗಂಟೆಗೆ ಎದ್ದೋಳಿ. ಶಿವತಂದೆಯನ್ನ ನೆನಪು ಮಾಡುವುದರಿಂದ ನೀವು ಬಹಳಷ್ಟು ಸಂಪಾದನೆ ಮಾಡಿಕೊಳ್ಳುತ್ತೀರಾ. ಆರೋಗ್ಯ ಐಶ್ವರ್ಯ ಎರಡೂ ಸಿಗುತ್ತದೆ, ಒಳ್ಳೆಯದು. 2 ಗಂಟೆಗೆ ಎದ್ದೋಳಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ 3 ಗಂಟೆಗೆ ಎದ್ದೋಳಿ ಅಂತಾರೆ ಬಾಬರವರು. ಆದ್ರೂ ಆಗ್ಲಿಲ್ಲ ಅಂದ್ರೆ 4 ಗಂಟೆಗೆ ಎದ್ದೋಳಲೇಬೇಕು. ನಂತರದ ಸಮಯ ಕೊಡ್ಲಿಲ್ಲ ಬಾಬರವರು. ಫಸ್ಟ್ ಕ್ಲಾಸ್ ಸಮಯ ಅದಾಗಿದೆ, ಶಾಂತಿ ಇರುತ್ತದೆ, ಎಲ್ಲರೂ ಅಶರೀರಿಗಳಾಗಿರುತ್ತಾರೆ. ಆ ಸಮಯದಲ್ಲಿ ಬಹಳ ಶಾಂತಿಯ ವಾತಾವರಣ ಇರುತ್ತೆ. ಅಮೃತ ವೇಳೆಯ ನೆನಪು ಬಹಳ ಪ್ರಭಾವ ಬೀರುತ್ತದೆ. ಬ್ರಹ್ಮ ಬಾಬಾರವರು ರಾತ್ರಿ 2 ಗಂಟೆಗೆ ಎದ್ದು ತಪಸ್ಸು ಮಾಡುತ್ತಾ ಇದ್ರು. ಸೂಕ್ಷ್ಮ ಸೇವೆಯಲ್ಲಿ ಸುಸ್ಥಿರಬಾರದು. ಸಂಪಾದನೆಯಿಂದ ಅಂತೂ ಖುಷಿ ಆಗತ್ತೆ ಅಲ್ವಾ? ನೀವು ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಎದ್ದು ತಮ್ಮ ಅವಿನಾಶಿ ಸಂಪಾದನೆಯನ್ನ ಜಮಾ ಮಾಡಿಕೊಳ್ಳುತ್ತಾ ಇರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. 21 ಜನ್ಮಗಳು ಸದಾ ಸುಖಿಗಳಾಗಿರಲು ಒಬ್ಬ ತಂದೆಗೆ ಪೂರ್ಣವಾಗಿ ಬಲಿಹಾರಿ ಆಗಬೇಕು, ಶ್ರೀಮತದಿಂದ ಶ್ರೇಷ್ಠರಾಗಬೇಕು, ಮನ್ಮತ ಅಥವಾ ಪರಮತವನ್ನು ತ್ಯಾಗ ಮಾಡಬೇಕು, ಯಾವುದೇ ಅವಾಜ್ಞೆ ಮಾಡಬಾರದು. ಅಂದ್ರೆ ಬಾಬಾರವರ ಆಜ್ಞೆಗೆ ಉಲ್ಲಂಘನೆ ಮಾಡಬಾರದು. 2ನೇ ಪಾಯಿಂಟು, ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ನೆನಪಿನಲ್ಲಿ ಕುಳಿತು ಸಂಪಾದನೆ ಮಾಡಿಕೊಳ್ಳಬೇಕು. ಸೃಷ್ಟಿಯನ್ನ ಸ್ವರ್ಗವನ್ನಾಗಿ ಮಾಡುವ ಸರ್ವಿಸ್ ಕಡಿಮೆಗಿಂತ ಕಡಿಮೆ 8 ಗಂಟೆಗಳ ಕಾಲ ಅವಶ್ಯವಾಗಿ ಮಾಡಬೇಕು. ವರದಾನ, ದೇಹದ ಅಭಿಮಾನವನ್ನು ಅರ್ಪಣೆ ಮಾಡಿ ಸಮರ್ಪಣೆ ಆಗುವಂತಹ ಯೋಗಯುಕ್ತ ಬಂಧನ ಮುಕ್ತ ಭವ. ವರದಾನದ ವಿಶ್ಲೇಷಣೆ, ಯಾರು ದೇಹಾಭಿಮಾನವನ್ನು ಅರ್ಪಣೆ ಮಾಡುತ್ತಾರೆ ಅವರ ಪ್ರತಿ ಕರ್ಮ ದರ್ಪಣವಾಗುತ್ತದೆ. ಹೇಗೆ ಯಾವುದೇ ವಸ್ತುವನ್ನ ಅರ್ಪಣೆ ಮಾಡಿದಾಗ ಅದು ಅರ್ಪಣೆ ಆಗಿರುವಂತಹ ವಸ್ತು ತಮ್ಮದೆಂದು ತಿಳಿದುಕೊಳ್ಳುವುದಿಲ್ಲ, ಕೊಟ್ಟ ಮೇಲೆ ಆಯ್ತು ನಮ್ದಲ್ಲ ಅದು ಅಂದಾಗ, ದೇಹದ ಅಭಿಮಾನವನ್ನು ಕೂಡ ಅರ್ಪಣೆ ಮಾಡುವುದರಿಂದ ಯಾವಾಗ ನನ್ನತನ ಅಳಿಸಿ ಹೋಗುತ್ತದೆ ಆಗ ಅದರ ಮೇಲೆ ಲಗಾವ್ ಸೆಳೆತವು ಸಹ ದೂರವಾಗುತ್ತದೆ. ಅಂತಹದ್ದಕ್ಕೆ ಸಂಪೂರ್ಣ ಸಮರ್ಪಣೆ ಎಂದು ಹೇಳಲಾಗುವುದು. ಈ ರೀತಿ ಸಮರ್ಪಣೆ ಆಗುವವರು ಸದಾ ಯೋಗಯುಕ್ತರು ಮತ್ತು ಬಂಧನ ಮುಕ್ತರಾಗಿರುತ್ತಾರೆ. ಅವರ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಯುಕ್ತಿಯುಕ್ತವಾಗಿರುತ್ತದೆ. ಸ್ಲೋಗನ್, ಸರ್ವಶಕ್ತಿವಂತನನ್ನು ಸಾತಿ ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ, ಆಗ ಸಫಲತೆ ನಿಮ್ಮ ಪಾದಗಳ ಬಳಿ ಬರುತ್ತದೆ. ಓಂ ಶಾಂತಿ.